ಇನ್ನು ಮುಂದಿನ ಸುದ್ದಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಎಲ್ಲಿಗೆ ಬಂತು ರಾಜ್ಯ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕನ ಆಯ್ಕೆಯಲ್ಲಿ ಬಿಜೆಪಿ ವರಿಷ್ಠರು ಅದು ಏನು ಮೀನಾಮೇಷ ಅಥವಾ ಕಾಂಗ್ರೆಸ್ ಆಡಳಿತವನ್ನು ಹಣೆಯಲು ಚಾಣಕ್ಯ ರಣತಂತ್ರವನ್ನು ಹಣೆಯುತ್ತಿದ್ದಾರೋ ಗೊತ್ತಿಲ್ಲ ಇದರ ಮಧ್ಯೆ ಅದರ ಮುಂದುವರೆದ ಭಾಗವಾಗಿ ಜೆ ಡಿ ಎಸ್ ನಾಯಕ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಪುತ್ರ ನಿಖಿಲ್ ಜೊತೆ ದಿಲ್ಲಿ ಫ್ಲೈಟ್ ಹತ್ತಿದ್ದಾರೆ ಅದೇ ವೇಳೆ ಸೋಮವಾರ ಹಬ್ಬದ ದಿನ ಎಚ್ ಡಿ ಕೆ ಜೊತೆ ಮೀಟಿಂಗ್ ಮಾಡಿದ್ದ ರಮೇಶ್ ಜಾರಕಿಹೊಳಿ ಅವರು ಸಹ ಏಕಾಂಗಿಯಾಗಿ ದೆಹಲಿಯ ದೆಹಲಿ ತಲುಪಿದ್ದಾರೆ ಕಮಲದಳ ದೋಸ್ತಿ ಅಂತಿಮ ಹಂತದ ಮಾತುಕತೆ ಏರ್ಪಟ್ಟಿದೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಮತ್ತು ಗೃಹ ಸಚಿವ ಅಮಿತ್ ಶಾ ಜೊತೆ ಕುಮಾರಸ್ವಾಮಿ ಚರ್ಚಿಸಲಿದ್ದಾರೆ ಅಮಿತ್ ಶಾ ಮೀಟಿಂಗ್ ಸಂದರ್ಭದಲ್ಲಿ ಬಹುತೇಕ ಮೈತ್ರಿ ಮತ್ತು ಸೀಟ್ ಶೇರಿಂಗ್ ಲೆಕ್ಕಾಚಾರ ಫೈನಲ್ ಆಗುವ ಸಾಧ್ಯತೆಗಳಿವೆ ಇನ್ನೊಂದು ಕಡೆ ನಾಳೆ ಅಂದರೆ ಶುಕ್ರವಾರ ಜಂಟಿ ಸದ್ದಿಗೋಷ್ಠಿ ಮೂಲಕ ಮೈತ್ರಿ ಘೋಷಣೆ ಮಾಡುವ ಸಾಧ್ಯತೆ ಇದೆ ಮುಂಬರುವ ಲೋಕಸಭಾ ಚುನಾವಣೆಗಾಗಿ ನಾಲ್ಕೈದು ಸೀಟಿಗೆ ಬೇಡಿಕೆ ಇಡಲು ಜೆಡಿಎಸ್ ನಿರ್ಧಾರ ಮಾಡಿದಂತಿದೆ ಹಾಸನ ಮಂಡ್ಯ ತುಮಕೂರು ಕೋಲಾರ ಕ್ಷೇತ್ರಗಳ ಮೇಲೆ ಜೆಡಿಎಸ್ ಕಣ್ಣುನಿಟ್ಟಿದೆ ಬಿಜೆಪಿ ತುಮಕೂರು ಬಿಟ್ಟುಕೊಡದಿದ್ದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನಾದರೂ ಕೇಳಲು ಜೆಡಿಎಸ್ ಚಿಂತನೆ ನಡೆಸಿದೆ ಎನ್ನಲಾಗುತ್ತಿದೆ ಮೈತ್ರಿಯಾಗಿ ಟಿಕೆಟ್ ಹಂಚಿಕೆ ಪೂರ್ತಿಯಾಗುತ್ತಿದ್ದಂತೆ ತಡವಾಗಿ ಆದರೂ ಕರ್ನಾಟಕ ವಿಧಾನಸಭಾ ಪ್ರತಿಪಕ್ಷ ನಾಯಕ ಆಯ್ಕೆಯಾಗುವ ಸಂಭವ ಕೂಡ ಇದೆ ಇನ್ನು ಮೈತ್ರಿ ವಿಚಾರವಾಗಿ ಬೆಂಗಳೂರಲ್ಲಿ ಮಾತನಾಡಿದ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ವಿಚಾರವಾಗಿ ಮಾತಾಡ್ತೀನಿ ನಾಳೆ ಎಷ್ಟು ಸೀಟ್ ಅಂತ ನಾವು ಚರ್ಚಿಸಿಲ್ಲ ಪಿ ಚಿಂತೆ ಮಾಡಿಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಂದಿನ ಪರಿಸ್ಥಿತಿಯಲ್ಲಿ ಅವಲೋಕಿಸಿ ಚರ್ಚೆ ಮಾಡ್ತೀವಿ ಮೈತ್ರಿ ವಿಚಾರವಾಗಿ ಸಂಜೆ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಜೊತೆ ಚರ್ಚೆ ಮಾಡ್ತೀವಿ ಅಗತ್ಯ ಬಿದ್ದರೆ ಪ್ರಧಾನಿ ಮೋದಿ ಅವರನ್ನು ಭೇಟಿ ಆಗ್ತೀವಿ ದೇವೇಗೌಡರು ಕೂಡ ಅವರ ಜೊತೆ ಚರ್ಚಿಸ್ತಾರೆ ಅಂತ ಹೇಳಿದ್ದಾರೆ